सन्मान्य अध्यक्षरे सचिव प्रस्तावने माडि मत्ते नानु उत्तर कोडिसुव मुख्यमंत्रिगळिरुव कारण इदु बहळ गंभीरवागिरुवंत विचार। ओके गंगावती विधानसभा क्षेत्रदल्लि नन्न विधानसभा क्षेत्ರದ ವ್ಯಾಪ್ತಿಯಲ್ಲಿ ಬರುವ ಆನೆಗುಂದಿಯಲ್ಲಿ ಇತ್ತೀಚೆಗೆ ಅಂದರೆ ಚುನಾವಣೆ ನಂತರನೇ ನೂರಾರು ಫಾರ್ಮ್ ಸ್ಟೇಗಳನ್ನು ಏನು ನಾವು ಹೋಮ್ ಸ್ಟೇ ಅಂತ ಕರೀತೀವಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅದೇ ಒಂದು ರೀತಿಯಲ್ಲಿ ಹಂಪಿ ಮತ್ತು ಆನೆಗುಂದಿ ಭಾಗದಲ್ಲಿ ಫಾರ್ಮ್ ಸ್ಟೇಗಳು ಅಂತ ಹೇಳಿ ಜನ ಅದರ ಮೇಲೆ ಅವರು ಡಿಪೆಂಡ್ ಆಗಿ ಬದುಕ್ತಾ ಇರುವಂತದ್ದು ಸುಮಾರು ನೂರಾರು ಫಾರ್ಮ್ ಸ್ಟೇಗಳನ್ನು ಮೊನ್ನೆ ತೆರವುಗೊಳಿಸಿದ್ದಾರೆ। ಅದಕ್ಕೆ ಅವರು ಏನಂದ್ರೆ ಒಂದು ಅನಧಿಕೃತ ಅನ್ನುವಂತ ಒಂದು ಶಬ್ದ ಬಳಸಿ ಅಧ್ಯಕ್ಷರೇ ನಾನು ಅಲ್ಲೇ ಹುಟ್ಟಿ ಬೆಳೆದಿರುವಂತವನು ಬಳ್ಳಾರಿ ಹಂಪಿ ಹೊಸಪೇಟೆ ಗಂಗಾವತಿ ಅಂದರೆ ಹಂಪಿ ಅಂದರೆ ಇವತ್ತು ನಮ್ಮ ಯುನೆಸ್ಕೋ ವ್ಯಾಪ್ತಿಗೆ ಬರುವಂಥ ಒಂದು ಪ್ರವಾಸೋದ್ಯಮ ಒಂದು ತಾಣ ಅದು ಝೀರೋ ಅವರ್ ಸ್ವಲ್ಪ ಫಾಸ್ಟ್ ಇಲ್ಲ ಅಂದರೆ ಇದು ತುಂಬ ಗಂಭೀರವಾದಂಥ ವಿಚಾರ। 2 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೇನೆ। ನಾನು ಸುಮಾರು 2000 ಮಂದಿ ಸಭಾಧ್ಯಕ್ಷರೇ ಈ ಕ್ವಶನ್ ನನಗೆ ಬಂದಿದೆ ಯು ಡಿಗೆ ಟ್ರಾನ್ಸ್ಫರ್ ಆಗಿದೆ ಕ್ವಶನ್ ಅದಾದಮೇಲೆ ನಾನೇ ಉತ್ತರ ಆಯ್ತು ಒಳ್ಳೆಯದು ಸಂತೋಷ ಸುಮಾರು 2000 ಮಂದಿ ಇದರ ಮೇಲೆ ಜೀವನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ। ಅಂದರೆ 10,000 ಜನಸಂಖ್ಯೆ ಅಂದರೆ 2,000 ಕುಟುಂಬ ಅಂದರೆ ಕನಿಷ್ಠ 10,000 ಮಂದಿ 3 ಹೊತ್ತು ಊಟಕ್ಕೆ ಇದ್ರ ಮೇಲೇ ಅವರು ಆಧಾರಪಟ್ಟು ಬದುಕ್ತಾ ಇರುವಂಥ ಒಂದು ವಿಚಾರ। ಅಲ್ಲಿರುವಂಥ ಜನರಿಗೆ ಅಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮಗು ಅಲ್ಲಿ ಇಟಲಿ ಫ್ರೆಂಚು ಇಂಗ್ಲೀಷು ಮತ್ತು ನಮ್ಮ ದೇಶದ ಹಿಂದಿ ಆಗಿರ್ಬೋದು ಸಾಕಷ್ಟು ಭಾಷೆಗಳನ್ನು ಮಾತೃಭಾಷೆ ರೀತಿಯಲ್ಲೇ ಮಾತಾಡುವಂಥ ಒಂದು ಪರಿಸ್ಥಿತಿ ಕಾರಣ ಲಕ್ಷಾಂತರ ವಿದೇಶಿ ಪ್ರವಾಸಿಗರಲ್ಲಿ ಬರೋ ಕಾರಣ ಈ ಹಿಂದೆ ಏನಾಗಿದೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಿರುವಂಥ ಸಂದರ್ಭದಲ್ಲಿ 2003ರಲ್ಲಿ ಅವೈಜ್ಞಾನಿಕವಾಗಿ ಅಲ್ಲಿ ಏನು ಮಾಡಿದ್ದಾರೆ ಹಂಪಿಯನ್ನು ಜೊತೆಗೆ ನದಿ ಆ ಕಡೆ ಇರುವಂಥ ಆನೆಗುಂದಿಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು 28 ಹಳ್ಳಿಗಳನ್ನು ಕೂಡ ಸೇರಿಸಿ ಎಲ್ಲವುದನ್ನು ಕೂಡ ಆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ಒಳಗಡೆ ತಗೊಂಡು ಬಂದುಬಿಟ್ಟಿದ್ದಾರೆ। ಈ ಆನೆಗುಂದಿ ಭಾಗದಲ್ಲಿ 15 ಗ್ರಾಮಗಳಲ್ಲಿ ಇವತ್ತೇನು ಜನ ಇದರ ಮೇಲೇ ಅವರು ಆಧಾರಪಟ್ಟೇನು ಬದುಕ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹಿಂದೆ ಸರ್ಕಾರದ ಗಮನಕ್ಕೆ ಬಂದಿದೆ। ಸುಮಾರು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಕಡೆಯಿಂದ ಕೆಲವೊಂದು ರೆಕಮೆಂಡೇಷನ್ಸ್ ಎಲ್ಲ ಮಾಡಿದ್ದಾರೆ। ಆ ರೆಕಮೆಂಡೇಷನ್ಸ್ ಏನು ಅಂತಂದರೆ ಆಯಿತು ಅಲ್ಲ 1 ನಿಮಿಷ ಸರ್ ಯಾಕೆಂದರೆ ಇವು ನೋಡಿ G20 ನಡೀತಾ ಇದೆ ಅಲ್ಲೆಲ್ಲರೂ ಕೂಡ ಹಂಪಿ ಮತ್ತು ಆನೆಗುಂದಿ ಭಾಗದಲ್ಲಿ ಸಾವಿರಾರು ಮಂದಿ ಬ್ಲ್ಯಾಕ್ ಫ್ಲ್ಯಾಗ್ಸ್ ಎಲ್ಲ ತೊಗೊಂಡು ಬಂದು ಅಲ್ಲಿ ಸ್ಟ್ರೈಕ್ ಮಾಡಬೇಕಂತಂದರೂ ಕೂಡ ನಾನು ಮತ್ತು ಗವಿಯಪ್ಪ ಅವರು ಹೊಸಪೇಟೆ ಶಾಸಕರು ಎಲ್ಲ ಜನರನ್ನು ರಿಕ್ವೆಸ್ಟ್ ಮಾಡಿಕೊಂಡು ದೇಶದ ಗೌರವಕ್ಕೆ ಎಲ್ಲಿ ಕೂಡ ಧಕ್ಕೆ ಆಗಬಾರ್ದು G20 ನಡೀತಾ ಇದೆ ಸೆಷನ್ಸ್ ಮುಗಿದ ಮೇಲೆ G20 ಆದಮೇಲೆ ಇದಕ್ಕೆ ನಾವು ಖಂಡಿತವಾಗ್ಲೂ ಕೂಡ ಪರಿಷ್ಕಾರ ಹುಡುಕ್ತೀವಿ ಅಂತೇಳಿ ಹೇಳಿದ್ದೀವಿ ನಾವು। ನನ್ನ ಒಂದು ಮನವಿ ಏನಂತಂದರೆ ಆನೆಗುಂದಿಯನ್ನು ಈ ಒಂದು ನಮ್ಮ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದಿಂದ ಹೊರಗಡೆ ತಗೊಂಡು ಬಂದುಬಿಟ್ಟು ಯಾಕೆಂದರೆ ಅಲ್ಲಿ ಕಂಪ್ಲೀಟ್ ಕೃಷಿ ಭೂಮಿ ತಪ್ಪಿದರೆ 2 ಸ್ಮಾರಕ ಇರುವಂಥದ್ದು ಆನೆಗುಂದಿ ಗ್ರಾಮದಲ್ಲಿ ಒಂದು ಗಗನ್ಮಹಲ್ ಅಂತೇಳಿ ಋಷಿಮುಖ ಪರ್ವತ ಅಂತೇಳಿ ಇದೆ ಅದರಿಂದ 100 ಮೀಟರ್ ಆ ಕಡೆ ಅವರು ಫಾರ್ಮ್ ಸ್ಟೇ ಮಾಡ್ಕೋಬೋದು ಅನ್ನೋದು ರೆಕಮೆಂಡೇಷನ್ ಮಾಡಿದ್ದಾರೆ। ಆದರೂ ಕೂಡ ಇವತ್ತು ಕಂಪ್ಲೀಟ್ 100 ಫಾರ್ಮ್ ಸ್ಟೇಗಳನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ ಎಲ್ಲ ಟೆಂಪರವರಿ ಅಂದರೆ ಬಿದಿರಲ್ಲಿ ಶೀಟ್ಗಳು ಹಾಕ್ಕೊಂಡು ವಿದೇಶಿಗರಿಗೆ ಅಲ್ಲಿ ಅವರು ಸ್ಟೇ ಮಾಡಲಿಕ್ಕೆ ಅವಕಾಶ ಮಾಡಿಸಿರುವಂಥದ್ದು। ದಯಮಾಡಿ ಆನೆಗುಂದಿಯನ್ನು ನಮ್ಮ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊರಗಡೆ ತಗೊಂಡು ಬಂದು ಅಲ್ಲಿರುವಂಥ ಜನರಿಗೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಟ್ಟು ಹೋಮ್ ಸ್ಟೇಗಳು ಯಾವ ರೀತಿ ಇದೆಯೋ ಆ ರೀತಿ ಫಾರ್ಮ್ ಸ್ಟೇಗಳನ್ನು ಅವಕಾಶ ಮಾಡಿಕೊಟ್ಟು ಬದುಕಲಿಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನ ಮನವಿ ಮಾನ್ಯ ಸಭಾಧ್ಯಕ್ಷರೇ ಈ ಹಂಪಿ ವಿಶ್ವ ಪರಂಪರೆ ನಿರ್ವಹಣಾ ಪ್ರಾಧಿಕಾರ 2003ರಲ್ಲಿ ಜಾರಿಗೆ ಬಂದಿರ್ತದೆ ಸಭಾಧ್ಯಕ್ಷರೇ ಮತ್ತು ಹಂಪಿ ಸ್ಥಳೀಯ ಯೋಜನಾ ಪ್ರದೇಶನ 2007ರಲ್ಲಿ ನಾವು ಇದು CDP ಮಾಡಿದ್ದೀವಿ ಅಧ್ಯಕ್ಷರೇ ಮತ್ತು ಸದರಿ ಹಂಪಿ ಯೋಜನಾ ಪ್ರದೇಶದಲ್ಲಿ ಗಂಗಾವತಿ ತಾಲೂಕು ಇವ್ರದ್ದು ಕಾನ್ಸ್ಟೆನ್ಸಿ ಸುಮಾರು 15 ಗ್ರಾಮಗಳು ಇದ್ರ ಒಳಗಡೆ ಬರ್ತದೆ ಸಭಾಧ್ಯಕ್ಷರೇ ಮತ್ತು ಇದಕ್ಕೆ ಸರ್ಕಾರದ ಅಂತಿಮ ಅಧಿಸೂಚನೆಯನ್ನು 2008ರಲ್ಲೇ ಹೊರಡಿಸಲಾಗಿದೆ ಈಗಾಗಲೇ। ಮತ್ತು ಸೂಕ್ಷ್ಮವಾಗಿ ಎಂಪಿ ಪ್ರಾಧಿಕಾರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ವಲಯ ನಿಯಮಾವಳಿಗಳನ್ನ ಭಾಳ ಸೂಕ್ಷ್ಮವಾಗಿ ಇದನ್ನು ರೂಪಿಸಿ ಸರ್ಕಾರದಿಂದ ಅನುಮೋದನೆ ಪಡೆದುಕೊಳ್ಳಲಾಗಿದೆ ಸಭಾಧ್ಯಕ್ಷರೇ. ಮತ್ತು ಈ ಗಂಗಾವತಿ ತಾಲೂಕಿನ ಆನೆಗುಂದಿ ಮತ್ತು ಸಣ್ಣಪುರ ಗ್ರಾಮ ಇವೆರಡು ಸೇರಿ ಸುಮಾರು 15 ಗ್ರಾಮಗಳನ್ನು ಇದನ್ನು ನಾವು ಹಂಪಿ ಪ್ರಾಧಿಕಾರದಲ್ಲಿ ತಗೊಂಡಿದ್ದೀವಿ ಅಧ್ಯಕ್ಷರೇ. ಆದರೆ ಇದರಲ್ಲಿ ಕೃಷಿ ಜಮೀನಲ್ಲಿ ಈ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಯಾವುದೇ ಅನುಮತಿ ಪಡೆಯದೆ ಮತ್ತು ಕನ್ವರ್ಷನ್ ಆಗದೆ ಅನಧಿಕೃತವಾಗಿ ಇಲ್ಲಿ ರೆಸಾರ್ಟು, ಹೋಟೆಲ್ಲು ಮತ್ತು ಹೋಮ್ ಸ್ಟೇಗಳನ್ನು, ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಸಭಾಧ್ಯಕ್ಷರು. ಒಟ್ಟು ಅದು ಸಂಖ್ಯೆ 58 ಇರ್ತದೆ. ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಇದು ನ್ಯಾಯಾಂಗ ನಿಂದನಾ ಅರ್ಜಿ CCC ಸಂಖ್ಯೆ 126 ಆಫ್ 2017 ಇದು ನ್ಯಾಯಾಂಗ ನಿಂದನೆ ಅರ್ಜಿ ಈಗಾಗಲೇ ದಾಖಲಾಗಿರ್ತದೆ ಸಭಾಧ್ಯಕ್ಷರೇ. ಆದ್ದರಿಂದ ಮಾನ್ಯ ಸರ್ಕಾರದ CS ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಈ ಸಭೆ ತೀರ್ಮಾನ ತಗೊಂಡಿರ್ತದೆ. ಒಟ್ಟು 58 ರೆಸಾರ್ಟು, ಹೋಟೆಲ್, ಹೋಮ್ ಸ್ಟೇಗಳ ಪೈಕಿ 27 ಅನಧಿಕೃತ ಕಟ್ಟಡಗಳನ್ನು ನಾವೀಗಾಗಲೇ ತೆರವುಗೊಳಿಸಿದ್ದೀರಿ ಸಭಾಧ್ಯಕ್ಷರೇ. ಮತ್ತು ಒಟ್ಟು ಇನ್ನೂ 31 ಕಟ್ಟಡಗಳು ಬೀಗ ಮುದ್ರೆ ಅದಕ್ಕೆ ಲಾಕ್ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು 21 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇರ್ತದೆ ಸಭಾಧ್ಯಕ್ಷರೇ. ಸದರಿ ರೆಸಾರ್ಟ್, ಹೋಟೆಲ್, ಹೋಮ್ ಸ್ಟೇಗಳು ಕೃಷಿ ಜಮೀನಿನಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸುತ್ತಿರುವುದರಿಂದ ಹಂಪಿ ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಯ ವಲಯ ನಿಯಮಗಳಲ್ಲಿ ಇದು ಅನುಮತಿಸಲು ಬರುವುದಿಲ್ಲ ಅಧ್ಯಕ್ಷರೇ. ಇದರಲ್ಲಿ ಯಾವುದೇ ಅವಕಾಶ ಇಲ್ಲ. ಹಾಗೂ ಅಲ್ಲಿ ಮನೆಗಳಲ್ಲಿ ವಸತಿ ಹೋಮ್ ಸ್ಟೇಗಳನ್ನು ನಡೆಸಲಿಕ್ಕೆ ನಮಗೆ ಅವಕಾಶ ಇಲ್ಲ ಸಭಾಧ್ಯಕ್ಷರೇ. ಮತ್ತು ಪ್ರಸ್ತುತ ನ್ಯಾಯಾಂಗ ನಿಂದನಾ ಅರ್ಜಿ ಸಹ ಇನ್ನೂ ಬ್ಯಾಲೆನ್ಸ್ ಇದೆ, ತಡೆಯಾಜ್ಞೆ ಇದೆ. ಈ ತಡೆಯಾಜ್ಞೆಗಳು 2002ರ ಅವಕಾಶಗಳ ಅಡಿಯಲ್ಲಿ ಮುಂದಿನ ದಿವಸಗಳಲ್ಲಿ ಪರಿಶೀಲನೆ ಮಾಡಿ ನಾವು ಸೂಕ್ತವಾದ ನಿರ್ಧಾರವನ್ನು ತಗೋತೀವಿ. ಅಲ್ಲಿ ತನಕ ಈ ಹೋಮ್ ಸ್ಟೇಗಳು ನಡೆಸಲಿಕ್ಕೆ ಬರೋದಿಲ್ಲ ಅಧ್ಯಕ್ಷರೇ. ಸಿ ಬಾಲಕೃಷ್ಣ ಒಂದೇ ನಿಮಿಷ ಸರ್. ಸರ್ ಬಾಲಕೃಷ್ಣ ಒಂದೇ ಸೆಕೆಂಡ್ ಸರ್. The drug mafia. Major is a drug mafia. There is a lot of drug peddler. ಏನೇನಿದೆ ಅಲ್ಲಿ ಆಯ್ತು, ಅದಕ್ಕೆ ಇಲ್ಲಿ ಜೀವನ ಬರಲಿ, ಅದಕ್ಕೆ one minute. It's a major, yes, I understand. ನೋಡಿ, ಆಲ್ರೆಡಿ ಮೆನಿ ಇಸ್ರೇಲಿಸ್ ಬೇರೆ ಬೇರೆ ಕಂಟ್ರಿಯಿಂದ ಬಂದು ಹಿಂದೆ ಅರೆಸ್ಟು ಆಗಿದ್ದಾರೆ. ಅಲ್ಲಿ ಭಾಳ ಡ್ರಗ್ ನಡೀತಾ ಇದೆ. ಇಟ್ಸ್ ಎ ಮೇಜರ್ ಕರ್ನಾಟಕ ಡ್ರಗ್ ಸೆಂಟರ್. ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿನೇ ತರಿಸ್ಕೊಳ್ಳಿ ನೀವು. ನಾನು ಅಕ್ರಮ ಮೀಟಿಂಗ್ ಚರ್ಚೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಸರ್ ಇಸ್ ಎ ವೆರಿ ಡೇಂಜರಸ್ ಟು ದಿ ಅಲ್ಲಿ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳುದು ಈಗ. ಅಲ್ಲ, ನಾ ಅಕ್ರಮ ಸಕ್ರಮ ಮಾಡಿದ್ರು ಕೂಡ ಅಲ್ಲಿ ಡ್ರಗ್ ವ್ಯವಹಾರ ಸಾಕಷ್ಟು ನಡೀತಾ ಇದೆ. It has become a major drug mafia center of Karnataka. Yes. So many people arrested. ಅದನ್ನ ಯಾರು ಇಬ್ರು ಹೇಳಿಲ್ಲ ಹಾಗೆ. ಅದನ್ನ ಸರಿ ಮಾಡಿ ಸಕ್ರಮ ಮಾಡ್ಕೊಳ್ಳಿ ಸಭಾಧ್ಯಕ್ಷರೇ. ಇಲ್ಲಿ ಸಕ್ರಮ ಮಾಡುವಂಥ ಪ್ರಶ್ನೆ ಇಲ್ಲ. ಯಾವುದೇ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸಬೇಕು ಅಂದರೆ ಆ ಲ್ಯಾಂಡು ಕನ್ವರ್ಷನ್ ಆಗಿರಬೇಕು. ಈ ಲ್ಯಾಂಡು ಯಾವುದು ಕನ್ವರ್ಷನ್ ಆಗಿಲ್ಲ. ಮಾನ್ಯ ಸದಸ್ಯರು ಕೇಳಿರುವಂಥ ಜಾಗಗಳಲ್ಲಿ 15 ಗ್ರಾಮಗಳಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ನಮ್ಮ CDPಲಿ ಅವಕಾಶ ಇಲ್ಲ. ಆದ್ದರಿಂದ ಇಲ್ಲಿ ಅಕ್ರಮ ಸಕ್ರಮ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿ ಮಾನ್ಯ ಸದಸ್ಯರಿಗೆ ಹೇಳಿ ಬಯಸ್ತಾ ಇದ್ದೇನೆ. ಈಗ ಅದೇ ಬರಲ್ಲ ಕನ್ವರ್ಷನ್ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಈಗ ಡ್ರಗ್ಗಿಗೆ ಸಂಬಂಧ ತಾವೇನು ಬರೀ ಅಲ್ಲಿ ಹಂಪಿ ಅಂತ ಮಾತ್ರ ಅಲ್ಲ, ಇಡೀ ಎಲ್ಲ ಕಡೆ ಮಟ್ಟ ಹಾಕಲಿಕ್ಕೆ ಎಲ್ಲರ ಸಹಕಾರಕ್ಕೆ ಬೇಡ ಪ್ರಯತ್ನ ಆಗಬೇಕು. ಮತ್ತು ರಾಜ್ಯ ಸರ್ಕಾರಕ್ಕೆ ಕಾರ್ಯಸೂಚಿಯನ್ನು ಇವತ್ತು ಕೂಡ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ವಿಶೇಷವಾದ ಅದರಲ್ಲಿ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ಮೇಲ್ಮಟ್ಟದ ತಳಮಟ್ಟದ ನಿರ್ಗಹಿಸಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕಾಗ್ತದೆ. ಈಗ ನೆಕ್ಸ್ಟ್, ಈಗ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲ ಸರ್, ಇವಾಗ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆಲ್ರೆಡಿ ರೆಕಮೆಂಡೇಶನ್ಸ್ ಸರ್ಕಾರಕ್ಕೆ ಮಾಡಿದ್ದಾರೆ. ಅಲ್ಲ, ಅದನ್ನು ಅವ್ರು ಕರೆದು ಮೀಟಿಂಗ್ ಎಲ್ಲ ಮಾಡ್ತಾರೆ. ಅವರು ಸಚಿವರಿಗೆ ಮಾಹಿತಿ ಇಲ್ಲ ಸರ್. ಅಲ್ಲ, ಮೀಟಿಂಗ್ ಮಾಡೋ ಗೊತ್ತಾಗ್ತದೆ, ಸಂಪೂರ್ಣ ಮಾಹಿತಿ ಇಲ್ಲ. ಒಂದು ನಿಮಿಷ ಇರಿ ಸರ್, ಸ್ವಲ್ಪ ಕೇಳಿ ಸುರೇಶ್ ಅವರೇ, ಒಂದು ನಿಮಿಷ ಕೇಳಿ ಮಂತ್ರಿಗಳು, ಸ್ವಲ್ಪ ಒಂದು ಸೆಕೆಂಡ್ ಕೇಳಿ ತಾವು ಹೇಳ್ತೀನಿ ಸರ್. ರೆಕಮೆಂಡೇಶನ್ಸ್ ಎಲ್ಲ ಸುಮಾರು 8 ರೆಕಮೆಂಡೇಶನ್ ಮಾಡಿದ್ದಾರೆ. ಅಂದರೆ 1 ಎಕರೆ ಕೃಷಿ ಜಮೀನಿದ್ರೆ ಅದರಲ್ಲಿ 5% ಮಾತ್ರ ಫಾರ್ಮ್ ಸ್ಟೇಗೆ ಅವಕಾಶ ಮಾಡಿ ಕೊಡಬೇಕು. ಆಯ್ತು, ಮೀಟಿಂಗ್ ಅಲ್ಲ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟಬೇಕು. ಈ ರೀತಿ ಎಲ್ಲ ರೆಕಮೆಂಡೇಶನ್ ಮಾಡಿದ್ದಾರೆ. ಮತ್ತು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಫೆಬ್ರವರಿ 23 ಮೊನ್ನೆ ಅಂದರೆ ಲಾಸ್ಟ್ ಫೆಬ್ರವರಿಯಲ್ಲೇ ಅವರು ಭಾರತೀಯ ಪುರಾತತ್ವ ಇಲಾಖೆಗೆ ಅವರು ನೋಡಲ್ ಏಜೆನ್ಸಿ ಆಗಿರೋ ಕಾರಣ ಅವರ ಅಭಿಪ್ರಾಯವನ್ನು ತಗೊಂಡು ಒಂದು ವಾರದೊಳಗಡೆ ಮತ್ತೆ ಸರ್ಕಾರಕ್ಕೆ ಅವರು ಸಬ್ಮಿಟ್ ವರದಿ ಮಾಡಲಿಕ್ಕೆ ಕೂಡ ರೆಡಿ ಆಗಿದ್ದಾರೆ. ಸೋ ಹಾಗಾಗಿ ಆ ವರದಿಯನ್ನು ತಗೊಂಡ್ಬಿಟ್ಟು ತಾವು ಕಾನೂನು ಪ್ರಕಾರ ಯಾವ ರೀತಿ ಇಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋಮ್ ಸ್ಟೇಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವೋ ಫಾರ್ಮ್ ಸ್ಟೇಗಳಿಗೆ ಕೂಡ ಕಾನೂನು ಅಡಿಯಲ್ಲಿ ಅವಕಾಶ ಮಾಡಿಕೊಟ್ಟು ಅವರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ಆ ವಿದೇಶಿ ಪ್ರವಾಸಿಗರೆಲ್ಲರೂ ಕೂಡ ಒಂದು ರೀತಿ ಅನಾಥರಾಗಿಬಿಟ್ಟಿದ್ದಾರೆ. ಅಲ್ಲಿ ಅಂದರೆ ಅವರಿಗೆ ಹಳ್ಳಿಗಳ ಜನರ ಜೊತೆಯಲ್ಲಿ ಅವ್ರಿಗಿರೋ ಪ್ರೀತಿ ಅವಿನಾಭಾವ ಸಂಬಂಧಗಳು ಅಲ್ಲಿ ಅವರು ಪ್ರವಾಸಕ್ಕೆ ಬಂದಾಗ ಅವ್ರ ಸ್ವಂತ ಒಂದು ಭಾವನೆ. ಹಾಗಾಗಿ ಅದನ್ನು ಅನುಮತಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಅವಕಾಶಗಳಿದೆ, ರೆಕಮೆಂಡೇಶನ್ಸ್ ಆಗಿದೆ. ತಾವು ಮತ್ತು ಪ್ರವಾಸೋದ್ಯಮ ಸಚಿವರು ಸಭೆಯನ್ನು ಕರೆದು ಸಭೆಯನ್ನು ಮಾಡಿ ತೀರ್ಮಾನ ತಗೊಂಡ್ಬಿಟ್ಟು ಅಮೆಂಡ್ಮೆಂಟ್ನ ತಾವು ಒಪ್ಕೊಂಡ್ಬಿಟ್ಟು ಕಾನೂನು ಅಡಿಯಲ್ಲಿ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು.